ವಿರಾಮದ ನಂತರ ಮತ್ತೆ ಆರ್ಯವರ್ಧನ್ 2015 ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಜಿ, ಆವಾಗಲೇ ಹೇಳ್ತಾ ಇದ್ವಿ, ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಪ್ರಶ್ನೆನೇ ಇದು. ನಮ್ಮ ಸಮಸ್ಯೆಗಳಿಗೆ ನಮ್ಮ ಗಾಡಿ ನಂಬರ್ ಇರ್ಬೋದು, ನಮ್ಮ ಮೊಬೈಲ್ ನಂಬರ್ ಇರ್ಬೋದು, ನಾವು ಹುಟ್ಟಿದ ದಿನಾಂಕ ಕೂಡ ಕಾರಣ ಆಗಿರತ್ತಾ, ಆ ನಂಬರ್ ಮೇಲೆ ಡಿಪೆಂಡ್ ಆಗಿರತ್ತಾ ಅನ್ನೋ ಕುತೂಹಲ ಎಲ್ಲರದ್ದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲಾದ್ರೂ ಕುತೂಹಲ ಇರಲಿ, ನನ್ನ ಕುತೂಹಲನ ಕೇಳಿ ಖಂಡಿತ ಕೂಡ ಡಿಸೈಡ್ ಮಾಡೇ ಹೇಳಕ್ ಡಿಸೈಡ್ ಮಾಡಿದೀನಿ. ಅದರಲ್ಲಿ ಎಲ್ಲವೂ ಇರ್ತವೆ, ಕೆಟ್ಟದ್ದು ಒಳ್ಳೇದು. ನಾನು ತುಂಬ ಕೆಟ್ಟವನು, ಒಳ್ಳೆಯವನೇನಲ್ಲ ನಿಜಾಗ್ಲೂ ಕೂಡ. ಒಳ್ಳೆಯವನ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಕೆಟ್ಟವನಂದ್ರೆ ಆ ಥರ ಕೆಟ್ಟವನಲ್ಲ, ತುಂಬ ಯಾರಿಗೂ ಎದರಲ್ಲ, ಯಾರಿಗೆ ಬೇಕಾದ್ರೂ ಬೈದು ಬಿಡ್ತೀನಿ, ಯಾರಿಗೆ ಬೇಕಾದ್ರೂ ಹೊಡೆದು ಬಿಡ್ತೀನಿ. ಇವಾಗಲೂ ಅಷ್ಟೇ, ನಾನು ಇಷ್ಟು ದೊಡ್ಡದ ಮಟ್ಟಿಗೆ ಬೆಳೆದಿರೂ ಕೂಡ ನಾನು ಕಾಂಪ್ರಮೈಸ್ ಆಗಲ್ಲ, ನನ್ನ ಮೈಂಡ್ ಕಾಂಪ್ರಮೈಸ್ ಎಲ್ಲರೂ ಕಾಂಪ್ರಮೈಸ್ ಆಗ್ಬಿಡ್ತೀನಿ. ನಿಂತ್ಕಂದ್ರೆ ಮಾತ್ರ ಕಾಂಪ್ರಮೈಸ್ ಆಗಲ್ಲ, ನಾನು ನಾಳೆಗೆ ಹೋದ್ರೂ ಪರವಾಗಿಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತೀನಿ. ಅದೊಂದು ನನ್ನೊಂದು ಗೋಳು. ನನ್ನ ಮೂಲನೂ ಅಷ್ಟೇ, ನಾನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಾನು ಕೊನೆ ತನಕ ತಿರುಗಿ ನೋಡಲ್ಲ. ಬೇಕಾದ್ರೆ ನಿದ್ದೆ ಮಾಡ್ದಲ್ಲೇ ಬೇಕಾದ್ರೆ ಹುಡುಕ್ ತಿನ್ಬೇಕಾರೆ. ಎಲ್ಲ ಸಕ್ಸಸ್ಸಿಗೋಸ್ಕರ ನಾನು ತುಂಬ ಟ್ರೈ ಮಾಡೋಂಥ ವ್ಯಕ್ತಿ. ಆಮೇಲೆ ಜ್ಯೋತಿಷ್ಯದ ಬಗ್ಗೆನೇ ತಿಳಿಸ್ಕೊಡ್ತೀನಿ ನಾನು ಹೇಗಿದ್ದೆ ಅಂತ. ಯಾಕಂದರೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಖಂಡಿತಲ್ಲೂ ಕೂಡ ತುಂಬ ವಿಷಯನ ನಾನು ಮಾತಾಡ್ತೀನಿ, ಬೇಕಾದ್ರೆ ನಂಗೆ ಫೋನ್ ಏನು ಬೇಕಾಗಿಲ್ಲ ಅಂತ ವಿಚಾರ ಹೇಳ್ತೀನಿ. ಒಂದು ಪಾಯಿಂಟ್, ನನ್ನ ಒಂದು ಜ್ಯೋತಿಷ್ಯಕ್ಕೂ ನನಗೂ ಏನು ಸಂಬಂಧ? ಯಾರು ಹೇಳ್ಕೆಂದಿರಲ್ಲ, ಎಲ್ಲರೂ ಸುಮ್ಮನೆ ಬಿಲ್ಡಪ್ ಕೊಟ್ಟಿರ್ತಾರೆ. ನನಗೆ ಆ ಬಿಲ್ಡಪ್ ಬೇಡ, ನನಗೆ ಅದು ನನಗೆ ಇಷ್ಟ ಇಲ್ಲ. ನಿಜವಾಗ್ಲೂ ಇವತ್ತು ಯಾರು ಪ್ರೋಗ್ರಾಮ್ ಮಾಡ್ತಾರೆ ಅವ್ರು ಪುಣ್ಯವಂತರು ಖಂಡಿತ ಅಲ್ಲಿ ಕೂಡ. ಯಾಕಂದರೆ ನನ್ನ ಸ್ವಂತ ಪರ್ಸ್ನಲ್ ವಿಷಯನೇ ನಿಮ್ಮ ಹತ್ರ ತಿಳಿಸ್ಕೊತೀನಿ. ನಾನೇ ನಮ್ಮ ತಂದೆಗೆ ಎರಡನೇ ಹೆಂಡತಿ ಮಗ. ನಾವು ತುಂಬ ಶ್ರೀಮಂತರು, ಏನು ಬಡವರೇನಲ್ಲ ಖಂಡಿತ ಅಲ್ಲಿ ಕೂಡ. ನಮ್ಮ ಅಜ್ಜ ಹಾಸನಿಗೆ ದೊಡ್ಡ ಶ್ರೀಮಂತರು. ನಮ್ಮ ಅಜ್ಜ ಸುಮ್ಮನೆ ಹಿಂಗಂದ್ರೆ ಒಬ್ಬ ಎಮ್ ಎಲ್ ಆಗ್ಬಿಡೋಣಪ್ಪ ಆ ಮಟ್ಟಿಗೆ ಹೆಸರು ಅವತ್ತಿನ ಕಾಲದಲ್ಲಿ. ನಾನು ಎರಡನೇ ಹೆಂಡತಿ ಮಗ, ನಿಮಗೆ ಗೊತ್ತಿರುತ್ತಲ್ಲ ಎರಡನೇ ಸಂಸಾರ ಅಂದರೆ ಮನೆಯಲ್ಲಿ ನೂರಾರು ತೊಂದರೆಗಳು. ಇದೆಲ್ಲ ನನಗೆ ಒಡೆದ ಏಟುಗಳು, ನನ್ನ ಹಣೆಯಲ್ಲೆಲ್ಲ ಇಷ್ಟಿಷ್ಟುದ ಏಟಿದ್ದಾವೆ, ಇಷ್ಟಿಷ್ಟುದ ಸ್ಟಿಚ್ ಇದ್ದಾವೆ, ಎಲ್ಲ ನನಗೆ ಒಡೆದಿರೋದು, ಎಲ್ಲ ನಮ್ಮ ಮನೆಯಲ್ಲ ಒಡೆದಿರೋದು, ಇನ್ನೇನು ಬೇರೆಯವರೇನಲ್ಲ. ಇಷ್ಟೆಲ್ಲ ಒಡೆದು ನಾನು 4ನೇ ಕ್ಲಾಸ್ ಓದಬೇಕಾದ್ರೆ ನಮ್ಮದೊಂದು 60 ಎಕರೆ ಜಮೀನು ಸೈಟ್, ಒಂದು 300 ಸೈಟ್ ಇರ್ಬೋದು ಹಾಸನದಲ್ಲಿ ನಮ್ಮದು. ಪಿತ್ರಾಯಿತ ಅಷ್ಟೇ, ನಮ್ದೇನಲ್ಲ. ನಮ್ಮಮ್ಮನಿಗೆ ಒಲ ಉಳಕ್ಕೆ ದೋಷ ಕೊಟ್ಟು ಕಳಿಸಿದ್ರು ನನ್ನ ಕೈಯಲ್ಲಿ. ನಾನು ಸ್ಕೂಲ್ಗೆ ಹೋಗೋದು, ನಮ್ಮ ತಂದೆ ಒಂದ್ಸರಿ ಹೇಳಿದ್ರು ನೀನು ತಿನ್ಬೇಡ ಅಂತ, ಹಂಗೆ ಕೊಟ್ಬಿಟ್ಟು. ನಮ್ಮಮ್ಮ ಮಗನ ಬಿಟ್ಟು ಅದು ಹೆಂಗೆ ತಿಂದ್ಬಿಡುತ್ತೆ? ಹಿರೇಣ್ತಿ ಮಗನು ಒಲ ಉಳ್ತಾ ಇದ್ದ ಒಬ್ಬ, ಅವನು ಸತೀಶ್ ಅಂತ, ಅವನಿಗೊಂದು ದೋಸೆ ಕೊಟ್ಟರು, ನನಗೊಂದು ಕೊಟ್ಟರು. ನಾನು ಅದು ಬಂದು ನೆಪ, ಅದು ಹಿರೇಣ್ತಿಗೆ ಕಿರೇಣ್ತಿಗೂ ಗಣ್ಣಿ ಕಿತ್ತಾಡೋಕ್ಕೆ ಒಡೆದಾಡೋಕ್ಕೆ. ನಮ್ಮಪ್ಪ ತುಂಬ ಫೇವ್ರೇಟ್ ಅವ್ರ ಕಡೆನೇ ಜಾಸ್ತಿ, ನಮ್ಮ ಕಡೆ ಏನು ಇರಲಿಲ್ಲ. ಎಲ್ಲ ನಮ್ಮನ್ನೆಲ್ಲ ಏನೋ ಒಂದು ಗತಿ ಕಾಣಿಸ್ಬೇಕಂತ ಡಿಸೈಡ್ ಮಾಡಿರೋದು, ಎಲ್ಲರೂ ಸೇರಿ ಗತಿ ಕಾಣಿಸ್ಬೇಕಂದ್ರೆ ಗತಿನೇ ಕಾಣಿಸ್ಬೇಕಂತ ಡಿಸೈಡ್ ಆಗಿತ್ತು. ಸಾಯಸ ಲೆವೆಲ್ಗೆಲ್ಲ ಡಿಸೈಡ್ ಮಾಡಿದ್ರಂತೆ, ಮಧ್ಯೆ ಯಾರೋ ಬಿಡಿಸಿರ್ಬೋದು. ಕೊನೆ ಲಾಸ್ಟ್ಗೆ ಒಂದೇ ಒಂದು ದೋಸೆ, ಅದು ನನಗೆ ಇನ್ನೂ ನೆನಪಿದೆ. ಬೇಕಾದ್ರೆ ನಮ್ಮಮ್ಮ ಇವಾಗ ಫೋನ್ ಮಾಡಿದ್ರೆ ಹೇಳುತ್ತೆ, ಒಂದು ಮೊನ್ನೆ ಆಗಲ ಫೋನ್ ಮಾಡಿದ್ದೆ ನಿಮ್ಗೆ ದೋಸೆ ನೆನಪಿದೆ ಅಂತ ಇರುತ್ತೆ. ಅದು ಪಾಯಿಂಟ್ ಅದು ತುಂಬ ಇದೆ. ಒಂದೇ ಒಂದು ದೋಸೆ ತಿಂದಿದ್ದೆ ನಾನು, ನನ್ನ ಮಗುವಲ್ವಾ, ನಾನು ಇಲ್ಲ ಅಂತ ಹೇಳ್ಬಿಟ್ಟಿದೆ. ಅವನು ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿ ಹೇಳಿದೆ, ಹಿರೇಣ್ತಿ ಮಗ ಬಂದು ಅದನ್ನ ಹೇಳಿ. ನಮ್ಮಪ್ಪ ಕಾಯ್ತಾ ಇದ್ರು ಹಿರೇಣ್ತಿ ಮತ್ತೆ ನಮ್ಮಪ್ಪ ಎಲ್ಲ, ನಮಗೆಲ್ಲ ಒಂದು ಸೇಡ್ ತಿರ್ಸ್ಕೊಂಡು ಏನೋ ಹೊಡಿಬೇಕು. ಅವಾಗೆಲ್ಲ ಒಂದು ಚಟಿಕೋಲ್ ಬರೋದು, ಇವತ್ತು ಬರ್ತಾ ಇಲ್ಲ, ಗೊಂಚಿಲ್ದಲ್ಲಿ ಎಣಿಯರು, ಗೊಂಚಿಲ್ ಪ್ಲಾಸ್ಟಿಕ್ ಚೀಲ ಬರೋದು ಎಣಿಯೋದು. ಹಿಂಗೆ ಹೊಡೆದ್ರೆ ಹಂಗೆ ಕಿತ್ಕ ಬಂದ್ಬಿಡೋದು ನನಗೆ, ಹಿಂಗೆ ಹೊಡೆದಿರೋದು ಕಾಲಲ್ಲಿ ಹಂಗೆ ಕಿತ್ಕ ಬಂದ್ಬಿಟ್ಟಿದ್ದು ಮಾಂಸ, ಇನ್ನೂ ನನ್ನ ಕಾಲಲ್ಲಿ ಇಷ್ಟಗಳ ಗುರುತಿದೆ. ಬರೀ ಒಂದೇ ಒಂದು ದೋಸೆ ತಿಂದಿದ್ದಕ್ಕೆ ನನಗೆ ಹೊಡೆದು, ನಮ್ಮಮ್ಮನಿಗೆ ನನ್ನಿಂದ ಹೊಡೆಸಿದ್ರು 4ನೇ ಕ್ಲಾಸಲ್ಲಿ. ನಮ್ಮಮ್ಮನಿಗೆ ರಕ್ತ ಬರೋಂಗೆ ನನ್ನ ಕಡೆ ಹೊಡೆಸಿದ್ರು, ನೀನು ಹೊಡಿಲ್ಲ ನಿನ್ನ ಹೊಡಿತೀನಿ, ಮಕ್ಕಳಲ್ವಾ. ನಾನು ನಮ್ಮಮ್ಮನಿಗೆ ಹೊಡೆದೆ, ನಮ್ಮಮ್ಮ ರಾತ್ರಿಯೆಲ್ಲ ಹೊಡ್ತಾ ತಿಂದು ನನ್ನ ಕೈಲಿ. 4ನೇ ಕ್ಲಾಸ್ ಇರ್ಬೋದು ನಾನು ಅವಾಗ ಚಿಕ್ಕ, 3ನೇ ಕ್ಲಾಸ್ 4ನೇ ಕ್ಲಾಸ್ ಹೊಡೆಸಿ ನಿಂತು ಹೊಡೆಸಿದ್ರು, ನಾವೇನು ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ನನ್ನಲ್ಲಿ, ಯಾಕೆಂದರೆ ನನ್ನಲ್ಲಿ ಇರೋದು ಒಂದು, ನಮ್ಮಮ್ಮ ಗೊತ್ತಿಲ್ಲ, ಅಲ್ಲಿ ನಮ್ಮದು ತಮ್ಲಾಪುರದಿಂದ ಮುಂದೆ ಕೊಣಗುಳ ಅಂತ ಇದೆ, ನಮ್ಮಮ್ಮನ ತಂಗಿನ ಉದ್ದೂರು ಕೊಪ್ಪಳ ಅಂತ ಕೊಟ್ಟಾರೆ, ಅವ್ರು 4 ದಿನ ಕೊಣಗುಳು ಕೊಟ್ಟಾರೆ. ನಮ್ದು ಹಾಸನ್ ಸಿಟಿ, ಅವರು ಹಾಲು ಮಾಡೋಕ್ಕೆ ಅಲ್ಲೇ ರೋಡಲ್ಲಿ ಬರ್ಬೇಕು. ಅಲ್ಲೊಂದು ಕಲ್ಜರ್ ಬಾವಿ ಅಂತ ಇದೆ, ಆ ಬಾವಿನೇ ನಮ್ಮಮ್ಮ ಬೆಳಗ್ಗೆ ಎದ್ದು ಇವರು ಹೊಡಿತಾರೆ ಮಗಂಗೆ. ನನಗೆ ಪೆನ್ಸಿಲೆಲ್ಲ ನಮ್ಮಮ್ಮ ರೋಡಲ್ಲಿ ಇಟ್ಬಿಟ್ಟು ಕೊಡೋದು, ನನಗೆ ಓದಲಿ ನನ್ನ ಮಗ ಅಂತ ರೋಡಲ್ಲಿಲ್ಲೋ ಒಂದು ಗದ್ದಾಳದಲ್ಲಿ ಊಣಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಕೊಡೋದು. ಇದೆಲ್ಲ ಸತ್ಯ, ನನ್ನ ಊರಿಗೆ ನನ್ನ ಎದೆ ತುಂಬಿ ಹೇಳ್ತಿರೋ ಮಾತು ಇವೆಲ್ಲ. ಅದನ್ನೆಲ್ಲ ನಾನು ಒಡೆಯೋ ಟೈಮಲ್ಲಿ ನನಗೆ ಒಡತ ತಡೆಯಲ್ಲ, ಅದನ್ನು ಹೇಳ್ಬಿಟ್ಟಿದ್ದೆ ನಮ್ಮಮ್ಮ ಅಲ್ಲಿ ಬಳಪ ಮುಚ್ಚಿಟ್ಟು ಕೊಡುತ್ತೆ ಅಂತ. ಅದಕ್ಕೆಲ್ಲ ಹೊಡೆದಾರೆ, ಈ ದುಡ್ಡು ಎಲ್ಲಿ ಕದೀತಾರೆ, ಕಳ್ಳರು, ರಾಗಿ ಮಾರ್ತಾರೆ, ಭತ್ತ ಮಾರ್ತಾರೆ ಅಂತ ಎಲ್ಲ ನೆಪ. ಅವರೆಲ್ಲ ಒಂದು ಟೀಮು, ನಮ್ಮಮ್ಮ ನಾನು ಒಂದು ಟೀಮು. ನಂಗೆ ರಾವು ದೇಶೆ, ನಾನು ತುಂಬ ಚೆನ್ನಾಗಿ ಆಟ ಆಡುವೆ, ಗೋಲಿ ಎಲ್ಲ, ನಾನೆಲ್ಲ ಒಳ್ಳೆ ಒಳ್ಳೆ ಪ್ಲೇಯರ್ ಅವಾಗ ನಿಜವಾಗ್ಲೂ.
ನಮ್ಮಮ್ಮ ಇನ್ನೇನು ವಾಲೆಲ್ಲ ಬಿಚ್ಚಿಟ್ಟು ಇನ್ನೇನು ಆ ಬಾಯಿಗೆ ಸಾಯಕ್ಕೆ ಡಿಸೈಡ್ ಆಗೈತೆ. ಈ ನಮ್ಮಮ್ಮನ್ನ ತಂಗಿ ನಾಜ್ಞೆ ಆಲೋತ್ಕೋಬೇಕಾದ್ರೆ ಅವ್ರು ಏನತ್ಕೆ ಇಲ್ಲಿ ಕೂತಿದ್ದೀರಾ, ಹಿಂಗಾಗೋಗ್ಬಿಡ್ತು ರಾತ್ರಾಗ ನನ್ನ ಮಗನ ಕೆಲ ಬಡಿಸ್ಬಿಟ್ರು, ಅದಕ್ಕೆ ಸಾಯನ ನನಗೆ ಇನ್ನೇನಿದೆ ಅಂತ ಹೇಳಿ ವಾಲೆಲ್ಲ ಬಿಚ್ಚಿಟ್ಟು ಇನ್ನೇನು ನೆಗಿಬೇಕಂತೆ ಆ ಬಾವಿಗೆ ಕಲ್ಜರ್ ಬಾವಿ. ಸರಿ ಕರ್ಕೊಂಡು ಅವರು ಇಲ್ಲ ಬಿಡು ಅಂತ ನೀನು ಹೊಡೆಯಲ್ಲ ಅಂತ ಹೇಳಿದೆ ನಮ್ಮಮ್ಮ. ನಂಗೆ ಗೊತ್ತಿಲ್ಲಮ್ಮ ಅವರು ಇನ್ನು ಹೊಡೆಯಂದ್ರೂ ಹೊಡೆಯಲ್ಲಮ್ಮ, ನಾನು ನನ್ನ ಬೇಕಾದ್ರೆ ಕೊಲೆ ಮಾಡಲ್ಲ, ನೀನು ಹೊಡೆಯಲ್ಲ ಬಿಟ್ಬಿಡು ಅಂತ ಹೇಳಿದೆ ನಮ್ಮಮ್ಮ. ನಮ್ಮಮ್ಮ ನಂಗೆ ಸಖತ್ ಇಷ್ಟ, ಅದೇನೋ ಇದು ನಡೆದೋಗ್ಬಿಟ್ಟಿತಿ ನೋಡಿ ಇಷ್ಟು ಮಿರಾಕಲ್. ಇದೆಲ್ಲ ಆದಮೇಲೆ ನಮ್ಗೆ ಯಾವಾಗಲೂ ಕಾಟನೇ ಬಿಡಿ, ನಾವು ಒಂದು ಭಾಳ ಕಾಟ ನನ್ನ ಲೈಫಲ್ಲಿ ಅದೇನೋ ಮಿರಾಕಲ್ಲು. ಒಂದು ಸರಿ ರಾತ್ರಿ ಉದಯಪುರ ಹತ್ರ ನಮ್ಮದು ಉದಯಪುರ ಉಪ್ನಳ್ಳಿ ಹತ್ರ ಒಂದು 20 ಎಕರೆ ಜಮೀನು ಆಗ್ಬಿಡ್ತು. ಇದೆಲ್ಲ ಒಂದು 20 ವರ್ಷದ ಮಾತು. ಕೊನೆಗೆ ನಮ್ಮಮ್ಮ ನಾನು ರಾತ್ರಿ ಒಂದು ಹತ್ರ 1 ಗಂಟೆ ರಾತ್ರಿ ಕರ್ಕೋಬಿಟ್ರು ಅಲ್ಲಿ ಜಮೀನು ಹತ್ರ. ಎಲ್ಲಿ ಕೇಳಿ ಮೇಡಮ್, 1 ಗಂಟೆ ರಾತ್ರಿ ನಮ್ಮಮ್ಮನ ಕರ್ಕೋದು, ನಮ್ಮನ್ನು ಏನು ಹೇಳಿಲ್ಲ. ಅಲ್ಲೋಗಿ ನಮ್ಮಮ್ಮ ಹೋದ್ಮೇಲೆ ಅಲ್ಲೊಂದು ತೋಟ, ತೆಂಗಿನ ತೋಟ, ಬಾವಿ ಎಲ್ಲ ಏನು ಮಾಡಿರೋ ನಮ್ಮಮ್ಮನ ಹತ್ರ ನಾನು ಕರ್ಕೋಗ್ತಾ ಇಲ್ಲ. ಇಲ್ಲಿ ನನಗೆ ಆ ಒಂದು 2 ಹೆಂಡತಿ ಮಕ್ಕಳಿಗೆ ನೀರು ತೋರೋದು, ಬಟ್ಟೆ ಒಕ್ಕೊಡೋದು, ದನ ಕಾಯೋದು, ನನಗೆ ನಾನು ಸ್ಕೂಲಿಗೆ ಕಳಿಸ್ತಲ್ಲ. ಸ್ಕೂಲಿಗೆ ಕಳಿಸೋದಂದ್ರೆ ಬರೀ ಒಡೆಯರು, ನಮಗೆ ಭಯ. ನಮ್ಮಪ್ಪ ಈ ರೋಡಲ್ಲಿ ಬಂದು ನಾನು ಅಕ್ಕಳ ರೋಡ್ಗೆ ಓಡೋಬಿಡ, ಅಷ್ಟು ಒಡೆಯರು. ಭಯ ಅಂದರೆ ಭಯ, ಅಯ್ಯೋ ಎಷ್ಟು ಸರಿ ಹೊಡೆದವರು ಕಣ ಗೊತ್ತಿಲ್ಲ, ಹೊಡೆದು ನಮ್ಮನ್ನು ಹಿಂಡಿಸಿಬಿಟ್ಟವ್ರೆ ಎಲ್ಲ. ಇದ್ರ ಮಧ್ಯದಲ್ಲಿ ಆಮೇಲೆ ಕೆಲಸ ಇದೇ ಊರು ನಮ್ಮಲ್ಲಿ ಅವತ್ತಿನಲ್ಲಿ ಕೆಲಸದ ಜನ ಬರ್ತಾರೆ, ಇವತ್ತು ಬರ್ತಾರೆ. ಅವರು ಹೇಳರಂತೆ ನಮ್ಮಮ್ಮನಿಗೆ, ಅಯ್ಯೋ ನಿಮ್ಮ ನನ್ನ ಹೆಸರು ವರದರಾಜ್, ಅವಾಗ ನೀವು ವರದರಾಜನ್ ನೋಡೋಕ್ಕಾಗಲ್ಲ, ತಲೆಲ್ಲ ಏನು ತಲೆನೇ ಬಾಚಿಲ್ಲ, ದನಿಂತ ಇರ್ತಾನೆ, ಬಟ್ಟೆ ಒಗ್ಗಿದ್ರೆ ಅವಾಗೆಲ್ಲ ಬೋರಲ್ಲಿ ಒತ್ಕೊಬಂದು ಒತ್ಕೊಬಂದು ನೀರು ಸುರಿಬೇಕು ಮನೆಯವ್ರಿಗೆ. ಇಷ್ಟೆಲ್ಲ ಮಾಡಿದೆ, ಪಾತ್ರ ಎಲ್ಲ ತೊಳ್ಕೊಡ್ಬೇಕು ಎಲ್ಲ ಮಾಡುವೆ, ನನಗೇನು ಬೇಜಾರಿಲ್ಲ ಮಾಡುವೆ, ನನಗೆ ಅದಕ್ಕೆ ಇವತ್ತು ಅಹಂಕಾರ ಇಲ್ಲ. ಆಮೇಲೆ ಒಂದು ಸರಿ ಹಿಂದುಳಿದ್ರ ಜನ ಅಂತಿರಲ್ಲ, ನನಗೆ ಅವ್ರ ಮೇಲೆ ಭಾಳ ಪ್ರೀತಿ. ನನಗೆ ಇವತ್ತು ಅವ್ರ ಮೇಲೆ ನನಗೇನು ಬೇಜಾರಿಲ್ಲ, ಊಟ ಮಾಡಿದ್ನಿ, ಮಲಗಿನೆಲ್ಲ ಮಾಡಿದ್ನಿ. ನನಗೆ ಗೆಣಸು ಅಂದರೆ ಭಾಳ ಇಷ್ಟ, ನನಗೆ ಗೆಣಸು ಕಡಲೆಪುರಿ ಭಾಳ ಇಷ್ಟ. ಆ ಗೆಣಸನ್ನ ಅವ್ರ ಮೇಲೆ ನಮ್ಮನೆ ಕೆಲಸಕ್ಕೆ ಬಂದ್ರೆ ಒಂದು ಕೊಟ್ಬಿಟ್ರು, ಆದ್ಯಂಗೆ ಗೊತ್ತಾಗೋಗ್ಬಿಟ್ಟಿತಿ. ಗೊತ್ತಾಗೋಗಿ ರಾತ್ರೆಲ್ಲ ಕಾಲು ಮಡಿಚ್ಕೊಂಡು ಹಿಂಗೆ ಹೊಡೆದ್ರು ನನಗೆ. ಹೆಂಗೆ ಅಂದರೆ ಕಾಲು ಹಸಿರು ಬಂದ್ಬಿಟ್ಟಿದೆ, ಈ ಪಚ್ಚೆ ಹಾಕಿದ್ನಲ್ಲ ನೋಡಿ, ನನಗೆ ಭಾಳ ನನ್ನ ಫೇವ್ರೇಟು. ನಂಗೆ ನಡೆಯೋಕ್ಕದಲ್ಲಿ ತೆವ್ಕ ತೆವ್ಕೊಂಡು ರೋಡಲ್ಲೂ ಓಡಾಡಿದ್ದೀನಿ, ಇದು ಸತ್ಯ. ನಮ್ಮ ಚಿಕ್ಕಮ್ಮ ನನ್ನ ಚೆನ್ನಾಗಿ ಸಾಕಿದ್ರು, ಅವ್ರ ಪಾಪ ನನಗೆ ಹೆಲ್ಪ್ ಮಾಡಿದ್ರು. ಅವರು ಹೇಳರು ನಾವು ಉಣಸಿಗಿರ ಅಂತ ನಮ್ಮೂರು, ಅವ್ರು ಇವತ್ತು ಹೇಳ್ತಾರೆ ನೀನು ನೋಡಿ ಎಲ್ಲರಿಗಿಂತ ಚೆನ್ನಾಗಿರ್ತೀಯ, ನಿಮ್ಮ ಅಜ್ಜಿನ ಥರ ಇರ್ತೀಯ ಅಂತ ಹೇಳೋರು ಅವರು. ನಮ್ಮ ಅಜ್ಜ ತುಂಬ ಫೇಮಸ್ ಆಲೂಗಡ್ಡೆ ಕರಿಯಪ್ಪರ್ ಅಂದರೆ ಆಸನಿಗೆ, ಅವ್ರ ತರ ಯಾರು ಅಲ್ಲಿಗೆ ವ್ಯಾಪಾರ ಮಾಡಿದ್ರು. ಸರಿ ಗುರುಜಿ, ಆಮೇಲೆ ಈ ಕಷ್ಟಗಳ ಬಗ್ಗೆ ಇನ್ನು ಕೂಡ ಮಾತಾಡೋಣ. ವೀಕ್ಷಕರ ಎಲ್ಲರ ಸಮಸ್ಯೆ ಕೂಡ ಇದ್ದೇ ಇರುತ್ತೆ, ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಗುರುಜಿ ಲೈಫಲ್ಲೂ ಇಷ್ಟೊಂದೆಲ್ಲ ಕಷ್ಟಗಳು ಬಂದು ಹೋಗಿದೆ, ಆದ್ರೆ ಯಾವುದರಿಂದ ಯಾವುದನ್ನ ಬದಲಾವಣೆ ಮಾಡಿಕೊಂಡಾಗ ಜ್ಯೋತಿಷಿಯಿಂದನೇ ಅವರಿಗೆ ಈ ರೀತಿಯ ಸಕ್ಸಸ್ ಬಂತ, ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಆದ್ರೆ ಈಗ ಒಂದು ವಿರಾಮ, ವಿರಾಮದ ನಂತರ ಆರ್ಯವರ್ಧನ 2015 ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ.